ಹಲೋ, ಶುಭೋದಯ ಎಲ್ಲರಿಗೂ. ಕಾಜಾಯಿಂದ ಬ್ಯೂಟಿಫುಲ್ ಡೇ, ಸಖತ್ತಾಗಿದೆ, ಫುಲ್ ವೈಟ್ ಔಟ್ ಆಗಿದೆ ನೋಡಿ ಎಲ್ಲ ಕಡೆ. ಎಸ್, ಇವತ್ತಿನ ದಿನಚರಿಗಳನ್ನ ನಾವು ಶುರು ಹಚ್ಕೊತಾ ಇದ್ದೀವಿ. ಪಯಣ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಲಾಸ್ಟ್ ನೈಟು ಒಳ್ಳೆ ಮಜಾ ಇತ್ತು, ಒಳ್ಳೆ ಒಂದು ಫುಡ್ಡು, ಒಳ್ಳೆ ಸ್ಟೇ, ಎಲ್ಲ ಕಂಫರ್ಟಬಲ್ ಆಗಿದೆ. ಆದರೆ ನೀರಿಲ್ಲ, ಅದು ಸಮಸ್ಯೆ ಕಂಟಿನ್ಯೂ ಆಗಿದೆ. ಎಸ್, ಇವತ್ತಿನ ಪಯಣ ಶುರುವಾಗಿದೆ. ಕಾಜಾ ಅಂತ ಹೇಳಿದ್ರೆ ಇದು ಮೋಸ್ಟ್ ಬ್ಯೂಟಿಫುಲ್ ವ್ಯಾಲಿ ಆಫ್ ಹಿಮಾಚಲ್ ಪ್ರದೇಶ್ ಅಂತಲೂ ಕರೀತಾರೆ. ಆಮೇಲೆ ಕೋಲ್ಡೆಸ್ಟ್ ಡೆಸರ್ಟ್ ಕೂಡ ಹೌದು. ಇದು 12,500 ಅಡಿ ಸಮುದ್ರ ಮಟ್ಟಕ್ಕಿಂತ ಮೇಲಿದೆ ಇದು. ಸೊ ಕಾಜಾ ಅನ್ನೋ ಊರು, ಇದು ಸಬ್ ಡಿವಿಷನಲ್ ಹೆಡ್ ಕ್ವಾರ್ಟರ್ಸ್ ಆಫ್ ಸ್ಪಿಟಿ ವ್ಯಾಲಿ ಅಂತ ಇದಕ್ಕೆ ಇನ್ನೊಂದು ಹೆಸರಿದೆ. ಸೊ ಮೇನ್ ಸಿಟಿ ನಾವು ಸ್ಪಿಟಿ ರೈಡ್ ಅಂತ ಬಂದಾಗ ಕಾಜಾ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಹಲವಾರು ದೇವಸ್ಥಾನ, ಮಾನಿಸ್ಟ್ರಿಗಳಿದೆ, ಆಮೇಲೆ ಗೊಂಪಾಸ್ ಇದೆ, ತುಂಬ ಹಳೆ ಬಿಲ್ಡಿಂಗ್ಗಳಿದೆ, ಆಮೇಲೆ ವರ್ಲ್ಡ್ ಫೇಮಸ್ ಪೋಸ್ಟ್ ಆಫೀಸ್ ಆಗಿರ್ಬೋದು, ಪೆಟ್ರೋಲ್ ಬಂಕ್ ಆಗಿರ್ಬೋದು, ಈ ಥರ ಹಲವಾರು ಕೀ ಮಾನಿಸ್ಟ್ರಿ, ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಕಾಜಾ ಇದಕ್ಕೆಲ್ಲ ಫೇಮಸ್ಸು, ಬ್ಯೂಟಿಫುಲ್ಲು. ಆಮೇಲೆ ಇದು ಟಿಬೆಟ್ಟು ಮತ್ತು ಲಡಾಖ್ ಜೊತೆ ಇದು ನೈಬರಿಂಗ್ ಸೊ ಇವರ ಒಂದು ನೆಕ್ಸ್ಟ್ ಊರು ಬಾರ್ಡರ್ ಆದಮೇಲೆ ಏನು ಅಂತ ಹೇಳಿದ್ರೆ, ಸೊ ಇದು ಟಿಬೆಟ್ ಬರುತ್ತೆ. ಆಮೇಲೆ ಇಲ್ಲಿಂದ ಒಂದೇನು ಒಂದು 500 kilometers ಚಿಲ್ಲರೆ ಅಷ್ಟೇ ಇಲ್ಲಿಂದ ಲಡಾಖು. ಆಲ್ಮೋಸ್ಟ್ ಎಲ್ಲ ಇಲ್ಲೇ ನಿಯರ್ ಬೈಯೇ ಇರೋದು. ಸೊ ಹಾಗಾಗಿ ಕಾಜಾ ಇದು, ಇಲ್ಲಿ ಪಾಪ್ಯುಲೇಷನ್ ಬಂದು 3,000 ಚಿಲ್ಲರೆ, ತುಂಬ ಚಿಕ್ಕ ಹಳ್ಳಿ ಅಲ್ವಾ, ಸೊ 3,000 ಚಿಲ್ಲರೆ ಇದೆ. ಕೋಲ್ಡೆಸ್ಟ್ ಮಂತ್ ಬಂದು ಜಾನ್ವರಿ, ಪ್ರತಿ ವರ್ಷ -25 degrees ತನಕ ಹೋಗುತ್ತೆ. ಹಾಗೆ ಸಮ್ಮರ್ ಅಂತ ಬಂದರೆ ಇಲ್ಲಿ ಬರೀ ಜಸ್ಟ್ 10 degrees, ಅದು ಜುಲೈಯಲ್ಲಿ, ಬಟ್ ಅದೇ ಹೈಯೆಸ್ಟ್ ಸಮ್ಮರು ಇಲ್ಲಿ. ಇದೆಲ್ಲ ಇಲ್ಲಿ ಫೇಮಸ್ಸು. ಹಾಗೆ ಇಲ್ಲಿನ ಫುಡ್ಡು ತುಪ್ಕ ಅಂತ ಒಂದು ಸಿಗುತ್ತೆ, ಅದು ಸೂಪು ಏನಾದರೆ ಈ ನೂಡಲ್ಸಿಂದ ಸೂಪ್ ಮಾಡ್ತಾರೆ, ಇದು ಟಿಬೆಟಿಯನ್ ಅವರ ಒಂದು ಶೈಲಿ. ಸೊ ಅದು ಇಲ್ಲಿ ಸಿಕ್ಕಾಪಡೆ ಫೇಮಸ್ಸು ತುಪ್ಕ ಅನ್ನೋದು. ಸೊ ಇವತ್ತು ಇದು ಕಾಜಾಯಿನ ಹಿಸ್ಟ್ರಿ. ಸೊ ಹಾಗಾಗಿ ಇವಾಗ ನಾವು ಪಯಣ ಈಗ ಶುರು ಹಚ್ಕೊಂಡಿದ್ದೀವಿ, ಈಗ ಅರ್ಜೆಂಟಾಗಿ ಪೆಟ್ರೋಲ್ ಹಾಕಿಸ್ಬೇಕು. ಹಾಗಾಗಿ ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕ್ ಕಡೆಗೆ ಪಯಣ ಸ್ಟಾರ್ಟ್ ಆಗಿದೆ. ಹೋಗ್ತಾ ಇದ್ದೀವಿ ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕಲ್ಲಿ, ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಮುಂದೆ ನಮ್ಮ ಪಯಣನ ಮಾಡೋಣ. ಸೊ ಬನ್ನಿ ಪೆಟ್ರೋಲ್ ಬಂಕ್ ಹೋಗಿ ಏನು ವಿಶೇಷತೆ, ಏನು ಸಮಾಚಾರ ಅಂತ ಮಾತಾಡೋಣ. ಸ್ವಾಗತ, ಸುಸ್ವಾಗತ ಎಲ್ಲರಿಗೂ. ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕ್ ಇದು, ಇಂಡಿಯನ್ ಆಯಿಲ್ ಪೆಟ್ರೋಲಿಯಮ್. ಓಹೋ ನೋಡಿ, 12,270 ಮೇಲಿದ್ದೀವಿ ಹಿಮಾಚಲ್ ಪ್ರದೇಶಲ್ಲಿ, ಬ್ಯೂಟಿಫುಲ್. ಸೊ ಇಲ್ಲಿ ತನಕ ಬಂದು ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋ ಮಜಾನೇ ಬೇರೆ. ಬನ್ನಿ ಇಲ್ಲಿ ಪೆಟ್ರೋಲ್ ರೇಟ್ ಏನು, ಎತ್ತ ಏನು ಕತೆ ಅಂತ ನೋಡೋಣ. ಓ ಫುಲ್ ಲೈನ್ ಐತೆ, ಅಂದರೆ ಅದೇ ಟೂರಿಸ್ಟು ಪ್ಲಸ್ ಲೋಕಲ್ ಏಜ್ ಎಲ್ಲ ಹಾಕ್ಸ್ಕೊತೀವಲ್ಲ, ಸೊ ಹಾಗಾಗಿ ವೇಟ್ ಮಾಡೋಣ. ಲೀಟ್ರು ಇಲ್ಲಿ 91.07 rupees. ಫುಲ್ ಹಾಕ್ಸ್ಬಿಡೋಣ ಇವಾಗ, ನಮ್ಮ ಗಾಡಿಗೆ ಫುಲ್ ಟೈಟ್ ಮಾಡ್ಬಿಡೋಣ, ಎಣ್ಣೆ ಹಾಕ್ಸ್ಬಿಟ್ಟು ಇವಾಗ. ಹೋ ನಮ್ಮಿರೋ ಸ್ಟಡಿಯಾಗಿರಬೇಕು. ಎಷ್ಟು ಹಿಡಿದ್ರು, 500. ಓ ಓಕೆ, 550 ಫುಲ್ ಟ್ಯಾಂಕ್ ಆಯಿತು, ಸಾಕು ಫುಲ್ ಟೈಟು. ನಮ್ಮ ಬಸ್ ಇವಾಗ ಕಟ್ಬಿಟ್ಟು ರೈಟ್ ರೈಟ್ ಅಂತ ಹೋಗೋಣ ಮುಂದಕ್ಕೆ. ಸೊ ಹೈಯೆಸ್ಟ್, ವರ್ಲ್ಡ್ಸ್ ಹೈಯೆಸ್ಟ್ ಪೆಟ್ರೋಲ್ ಬಂಕಲ್ಲಿ ನಮ್ಮ ಹೀರೋ ಫುಲ್ ಟೈಟು, ಪೆಟ್ರೋಲು ಫುಲ್ಲು, ಎಣ್ಣೆ ಹೊಡ್ಸ್ಬಿಟ್ಟಿದ್ದೀವಿ, ಇನ್ನು ಹೋಗೋದೆ. ಈಗ ಪೆಟ್ರೋಲ್ ಎಲ್ಲ ಹಾಕ್ಸಾಯ್ತು, ಇನ್ನು ಊರು ಸುತ್ತದೆ, ಕೆಲಸ ನಮಗೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ, ಖುಷಿಯಾಗ್ಬಿಡ್ತಕಂಡ್ರೆ ನೀವು ಕೇಳಿದ್ರೆ, ವರ್ಲ್ಡ್ಸ್ ಹೈಯೆಸ್ಟು ಪೋಸ್ಟ್ ಆಫೀಸು. ಯಾವತ್ತಾದರೂ ಪೋಸ್ಟ್ ಹಾಕಿದ್ದೀರನ್ರಿ, ಮಜಾ ಅಲ್ಲ. ಕೊರಿಯರೆಲ್ಲ ಮಾಡ್ತೀವಿ, ಆದರೆ ಪೋಸ್ಟ್ ಆಫೀಸ್ಗೆ ಹೋಗಿ ಆ ಕಾರ್ಡ್ ತೊಗೊಂಡು ಬರ್ದು ಸ್ಟ್ಯಾಂಪ್ ಹಾಕಿ ಕಳ್ಸೋದಿದೆಯಲ್ಲ, ಅದು ಮಜಾ. ಸೊ ನಾನು ಯಾವತ್ತೂ ಹಾಕಿರಲಿಲ್ಲ, ಸೊ ಇವಾಗ ಒಳ್ಳೆ ಅದೃಷ್ಟ ಅಂತಲೇ ಹೇಳ್ಬೋದು ನನಗೆ. ಯಾಕೆ ವರ್ಲ್ಡ್ಸ್ ಹೈಯೆಸ್ಟು ಪೋಸ್ಟ್ ಆಫೀಸಿಂದ ನಾವು ಬೆಂಗಳೂರಿಗೆ ಪೋಸ್ಟ್ ಹಾಕ್ತಾಯಿದ್ದೀವಿ ನೋಡಿ, ಹಿಮಾಲಯಾಸಿಂದ ಬೆಂಗಳೂರಿಗೆ ಪೋಸ್ಟು, ಮಜಾ ಅಲ್ವಾ. ಸೊ ಇದು ಹಿಕ್ಕಿಮ್ ಅನ್ನೋ ಒಂದು ಹಳ್ಳಿಯಲ್ಲಿ ಇರೋದು. ಹಿಕ್ಕಿಮ್ ಅನ್ನೋ ವಿಲೇಜ್ ಏನು ಫೇಮಸ್ ಗೊತ್ತಾ, ಗಿನ್ನಿಸ್ ರೆಕಾರ್ಡು, ಲಿಮ್ಕಾ ಬುಕ್ಸ್ ಆಫ್ ರೆಕಾರ್ಡಲ್ಲೆಲ್ಲ ಫೇಮಸ್ ರೀ ಊರು.
ಯಾಕಂದರೆ ಇದು ಹೈಯೆಸ್ಟ್ ಪೋಸ್ಟ್ ಆಫೀಸು, ಹಾಗೆ ಹೈಯೆಸ್ಟ್ ವರ್ಲ್ಡ್ಸ್ ಹೈಯೆಸ್ಟ್ ಪೋಲಿಂಗ್ ಸ್ಟೇಷನ್ ಅಂತಲೂ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಹಾಗಾಗಿ ಇವಾಗ ಸಿಕ್ಕಿಂ ಕಡೆಗೆ ನಮ್ಮ ಪಯಣ. ಇನ್ನೇನು ಒಂದು ಕಾಜಾಯಿಂದ ಇಲ್ಲಿಗೆ 15 ಕಿಲೋಮೀಟ್ರು. ಓಕೆ ಓಕೆ, ರೋಡ್ಸು ಹೋಗೋಣ, ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಹಾಕೋಣ ಅಲ್ವಾ, ಒಳ್ಳೆ ಲೆಟ್ರ್ ಬರೆಯೋಣ ಫ್ಯಾಮಿಲಿಗೆ, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಲ್ವಾ ಇವಾಗ. ಸ್ವಾಗತ ಸ್ವಾಗತ ಎಲ್ಲರಿಗೂ, ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸು ಹಿಕ್ಕಿಮು. ಲೆಗ್ ಮಾಡೋಕೆ ಬಿಟ್ವಿ ಕಣ್ರಿ, ಬನ್ನಿರಿ ಸ್ವಲ್ಪ ಗಾಡಿ ಗಿಡಿ ಪಾರ್ಕ್ ಮಾಡಿಬಿಟ್ಟು ಲೆಟ್ರ್ ಬರೆದ್ಬಿಟ್ಟು ಪೋಸ್ಟ್ ಮಾಡ್ಬಿಡೋಣ ಅಲ್ವಾ. ಮನದಾಳದ ಮಾತುಗಳನ್ನು ಈಗ ನಮ್ಮ ಕುಟುಂಬ ಸದಸ್ಯರಿಗೆ ಬರೆಯುವ ಸಮಯ ಬಂದಿದೆ. ಮನದಾಳದ ಮಾತನ್ನು ಇವತ್ತು ಒಂದು ನನ್ನ ಫಸ್ಟು ಪೋಸ್ಟ್ ರೀ, ಇದು ಲೈಫಲ್ಲೇ ಫಸ್ಟ್ ಪೋಸ್ಟು. ಸೊ ಪೋಸ್ಟ್ ಬರೆಯೋಣ ಆರಾಮಾಗಿ ಕುತ್ಕೊಂಡು. ಇವಾಗ ಲೆಟರ್ ಬರಿತಾ ಇದ್ದೀವಿ ಮನೆಗೆ, ಇಷ್ಟು ಲೆಟರ್ಸ್. ಇವತ್ತು ಭಾನುವಾರ ಆಗಿರೋದ್ರಿಂದ ಪೋಸ್ಟ್ ಆಫೀಸ್ ಕ್ಲೋಸ್ ಆಗಿದೆ. ಸೊ ಇಲ್ಲೊಂದು ಅಂಗಡಿ ಇತ್ತು, ಲೆಟರ್ ರೆಡಿ ಇದೆ, ಸ್ಟ್ಯಾಂಪ್ ಹಾಕ್ತಾ ಇದ್ದಾರೆ ಅದಕ್ಕೀಗ. ಪೋಸ್ಟ್ ಆಫೀಸ್ ಕ್ಲೋಸ್ ಆಗಿದೆ. ಹಾ, ಪೋಸ್ಟ್ ಆಫೀಸ್ ಕ್ಲೋಸ್ ಆಗಿದೆ, ಸ್ಟ್ಯಾಂಪ್ ಬಾಕ್ಸ್ ಓಪನ್ ಆಗಿದೆ. ಪೋಸ್ಟ್ ಬಾಕ್ಸ್ ಓಪನ್ ಇದೆ. ಇದರಿ ಇದು ವಿವೇಕಾನಂದ. ಇದು ಬಾಲ್ಗಂಗಾಧರ್ ತಿಲಕ್ ಅವ್ರ ಇದ್ರದ್ದು ಸ್ಟ್ಯಾಂಪು 10 ರೂಪಾಯಿ, ಒಂದು 4 ಹಾಕಿದ್ದೀವಿ ಈಗ. ವಾ, ಈ ಫೀಲಿಂಗೇ ಬೇರೆ ಗುರು. ಎಷ್ಟೋ ವರ್ಷಗಳಾಯಿತು ಈ ಥರ ಲೆಟರ್ ಎಲ್ಲ ಬರೆದು, ಒಳ್ಳೆ ಫೀಲ್ಸ್ ಬರ್ತಾ ಇದೆ. ಒಂದು ಒಂದು ಒಳ್ಳೆ ಪತ್ರ ನನ್ನ ಫ್ಯಾಮಿಲಿಗೆ, ನನ್ನ ಅಕ್ಕಂದಿರಿಗೆ, ನಮ್ಮ ದಡಮ್ಮಂದಿರಿಗೆ, ನಮ್ಮನೆಗೆ 4 ಜನಕ್ಕೆ ಲೆಟ್ರ್ ಬರೆದಿದ್ದೀನಿ. ಓ, ಅದು ತಲುಪಲಿ ಅಂತ ನನ್ನ ಒಂದು ಬೇಡಿಕೆ. ತುಂಬ ಖುಷಿ ಇದೆ ಇದರಲ್ಲಿ, ಏನೋ ಒಂದು ಫೀಲ್ಸ್ ಇದೆ. ಹೈಯೆಸ್ಟ್ ಪೋಸ್ಟ್ ಆಫೀಸ್ ಅಂತ ನನ್ನ ಫ್ಯಾಮಿಲಿಗೆ ಲೆಟರ್ಸ್. ಯಾ, ಹಿಕ್ಕಿ ವಿಲೇಜ್ ಇದು ಓದ್ತಾ ಇದ್ದಾರೆ ಅವರು. ಇಳಿಬೇಕಾದ್ರೆ ಹೆಂಗೋ ಇಳಿದ್ವಿ, ಡೌನು. ಈಗ 10:00 ಹಬ್ಬ, ಇವಿ ಹಬ್ಬ. ಯಾ, ಪೋಸ್ಟ್ ಆಫೀಸ್ ಇದೆ, ಪೋಸ್ಟ್ ಆಫೀಸ್. ಈಗ ನನ್ನ ಪ್ರೀತಿಯ ಫ್ಯಾಮಿಲಿ ಮೆಂಬರ್ಸ್ಗೆ ಇಲ್ಲಿಂದ ಪೋಸ್ಟ್ ಹಾಕ್ತಾ ಇದ್ದೀನಿ. 14,567 ಮೇಲಿದ್ದೀವಿ ಸಮುದ್ರದ ಮಟ್ಟದಿಂದ. ಸೂಪರ್, ಇದು ನಮ್ಮ ಮನೆಗೆ ತಲುಪಲಿ ಅನ್ನೋದು ನಮ್ಮ ಇಚ್ಛೆ. ಓ, ಸಿಗೋಣ ಬೆಂಗಳೂರಲ್ಲಿ. ಹತ್ತಾಗ್ತಾ ಇಲ್ಲ, ಆಟಿಟ್ಯೂಡ್ ಲೆವೆಲ್ ಜಾಸ್ತಿ ಇದೆ, ಸಖತ್ ಕಷ್ಟ. ಬರ್ತಾ ಇಲ್ಲ, ಏನಾಯ್ತಾ ತಲೆ ಹಿಡ್ಕೋತಾ? ಏನು ಹಿಡ್ಕೊಂಡಿಲ್ಲ, ನಂಗೆ ಫುಲ್ ತಲೆ ಹಿಡ್ಕೊಂಡ್ಬಿಟ್ಟಿದೆ. ತಲೆ ಹಿಡ್ಕೊಂಡ್ಬಿಟ್ಟಿದೆ, ಆಗ್ತಾ ಇಲ್ಲ.
ಹಿಂಸೆ ಆಗ್ತಾ ಇದೆ ಹೆವಿಯಾಗಿ. ಇನ್ನಷ್ಟು ದೂರ ಹತ್ತಬೇಕು. ಆಗಲ್ಲ ಗುರು, ಹೆವಿ ಹಿಂಸೆ. ಇಲ್ಲ ಮಲ್ಕೊಬಿಡ ಅಂತ ಸ್ಕೆಚ್ ಆಗ್ತಾ ಇದ್ದೀನಿ. ಅಯ್ಯೋ ಶಿವ, ನಿಧಾನಕ್ಕೆ ನೋಡಿ. ಇಷ್ಟೆಲ್ಲ ಆಗ್ತಾ ಇಲ್ಲ ನಮಗೆ, ಹಂಗಿದೆ. ಆಕ್ಸಿಜನ್ ಲೆವೆಲ್ ಕಡಿಮೆ. ಜಾಸ್ತಿನೂ ಏನೂ ಇಲ್ಲ, 150 meters ಅಷ್ಟೇ ಇರೋದು. ಅದಕ್ಕೂ ಆಗ್ತಾ ಇಲ್ಲ ನೋಡಿ ಹೇಗಿದೆ ಅದು. ಇಳಿಯೋಕ್ಕಾಗಲ್ಲ, ಇಳಿಬೋದು ಅದಕ್ಕಾಗಲ್ಲ. ಇದೆಲ್ಲ ನೋಡ್ತದೆ ಅಯ್ಯಪ್ಪ. ಇಳಿಬೇಕಾದ್ರೆ ಏನೂ ಆಗಲ್ಲ, ಹತ್ತಬೇಕಾದ್ರೆ ಇದೆ ಹಬ್ಬ. ಎದೆಲ್ಲ ಮಾಡ್ಕೋದೇ ಇದ್ರು ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಹ್ಯಾಕ್ ಆಯಿತು. ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ. ಸಿಕ್ಕಾಪಟ್ಟೆ ಏರುಪೇರು, ತಲೆ ಎಲ್ಲ ಹಿಡ್ಕೊಂಡು ಬಿಡಿದೆ. ಒಂಥರ ಡ್ರೌಸಿನೆಸ್ಸು, ಒಂಥರ ವಾಮಿಟ್ ಬರೋ ಥರ ಸೆನ್ಸೇಷನ್ನು. ಬಟ್ ಸ್ಟಿಲ್ ಎಸ್, ಐ ಮೇಡ್ ಇಟ್ ಅಲ್ಲ, ಅದು ಬೇಕಾಗಿದ್ದಿತ್ತು. ಕಷ್ಟ ಇದೆ ರೀ, ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ದೇಹನೇ ಅಲ್ಲಾಡಿಸ್ಬಿಡುತ್ತೆ, ಕ್ರೇಜಿ. ಸೊ ಈಗ ನೆಕ್ಸ್ಟು ಇನ್ನೊಂದು ರೆಕಾರ್ಡ್ ಪ್ಲೇಸು ಏನು ಅಂತ ಅಂದರೆ, ವರ್ಲ್ಡ್ಸ್ ಹೈಯೆಸ್ಟ್ ವಿಲೇಜ್ ಅಂತ ಕಾಮಿಕ್ ಅನ್ನೋ ಒಂದು ಊರು. ಕಾಮಿಕ್ ಅಂತ ಹೇಳಿದ್ರೆ ಐ ಆಫ್ ಸ್ನೋ ಕಾಕ್ ಅಂತ ಹೇಳ್ತಾರೆ ಕಾಮಿಕ್ ಅಂದರೆ ಅದು ಅರ್ಥ. ಇದು 15,000 feet ಮೇಲಿರುವಂಥ ಊರು, ಫುಲ್ ಕ್ರೇಜಿಯಾಗೆಲ್ಲ ಇವಾಗ. ಆಮೇಲೆ ಈ ಊರು ಸಿಕ್ಕಾಪಟ್ಟೆ ಸ್ನೋಫಾಲ್ ಆದಾಗ ವಿಂಟರ್ ಟೈಮಲ್ಲಿ -30 degrees ತನಕ ಹೋಗುತ್ತೆ. ಆವಾಗ ಕಂಪ್ಲೀಟ್ ರೋಡ್ ಕ್ಲೋಸರು, ಬರೋಕ್ಕೆ ಸಾಧ್ಯವೇ ಇರೋದಿಲ್ಲ. ಸೊ ನಮ್ಮ ಲಕ್ಕೋ ಏನೋ, ರೋಡ್ ಕ್ಲಿಯರೆನ್ಸ್ ಇದೆ. ಸೊ ಆರಾಮಾಗಿ ಹೋಗ್ತಾ ಇದ್ದೀವಿ ಈ ಸಲ. ಬ್ಯೂಟಿಫುಲ್. ಸೊ ಇವತ್ತೆಲ್ಲ ಬರೀ ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸು, ಪೆಟ್ರೋಲ್ ಬಂಕು, ಇವಾಗ ವಿಲೇಜು, ಕ್ರೇಜಿ ರೀ ಇವೆಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಥರ ಜಾಗಕ್ಕೆಲ್ಲ ಬಂದಾಗ. ಸೊ ಬನ್ನಿ ಬೇಗ ಬೇಗ ಹೋಗೋಣ. ಅಲ್ಲಿನ ಒಂದು ಏನು ಸಮಾಚಾರ ಆ ಊರಿಂದು ಅಂತ ಅಲ್ಲಿಗೆ ಹೋಗಿ ತಿಳ್ಕೊಳ್ಳೋಣ. ರೋಡ್ಸು ಓಕೆ ಓಕೆ. ಸೊ ಮ್ಯಾನೇಜಬಲ್, ಹೋಗೋಣ ನಡೀರಿ. ಸ್ವಾಗತ ಎಲ್ಲರಿಗೂ ಹೈಯೆಸ್ಟ್ ವಿಲೇಜ್ ಇನ್ ದ ವರ್ಲ್ಡ್ ಕಾಮಿಕ್ಗೆ. 15,000 feet ಮೇಲಿದೆ ಇದು. ವಿ ಮೇಡ್ ಇಟ್ ಫೈನಲಿ. ಹೆವಿ ಹಿಂಸೆ ಆಯ್ತೈತೆ, ಆದರೂ ಮುಟ್ಟಿದ್ದೀವಿ ಜಾಗನ, ಸಾಕು, ಸಂತೋಷ. ಎಸ್, ನೋಡ್ಕೊಂಬಿಡಿ ವಿಲೇಜ್, ಕಾಮಿಕ್ ವಿಲೇಜ್. ಬರೀ 114 people ಇದ್ದಾರೆ ಇಲ್ಲಿ, ಅಷ್ಟೇ ಪಾಪ್ಯುಲೇಷನ್ ಈ ಊರಲ್ಲಿ, ಅಷ್ಟೇ ಪೀಸ್. ಸೊ ಫೈನಲಿ ಐ ಮೇಡ್ ಇಟ್ ಡನ್. ಪ್ರಾಬ್ಲಮ್ ಅವರೇ, ಆಕ್ಸಿಜನ್ ಲೆವೆಲ್ 15,500. ಪ್ಯೂರ್ ಹೇ ಸಿರ್ಫ್ ಇದರ್ ಆಲ್ ಪೇನ್ ಹೇ, ಪೂರ ಬಾಡಿ ಪೇನ್ ಅವ್ರೆ. ಬ್ಯಾಂಗ್ಳೂರ್ ಕರ್ನಾಟಕ. ಓಕೆ, ಬ್ಯಾಂಗ್ಳೂರ್. ಅನೂಪ್, the total head is paining. We are taking the medicine in the morning, then we came here, but after going there we have stopped. Oh, you climbed up? Yeah. Oh, seriously? Yes. We are not able to climb up from that post office. Yeah, bhaiya. Hey, rain, petrol tank, petrol short hai re. Oh shit. Oh shit, oh shit, shoot, 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 shoot. Pressure. ಪೆಟ್ರೋಲ್ ಲೀಕ್ ಸೀನು. ಓ ಕ್ರೇಜಿ ಚಿತಾಲ್ ಪತಾಲ್.
ಇರಿ ಮುಂದೆ ಹೋಗ್ತೀನಿ ನಾನು ಫಸ್ಟು, ಅದು ಹತ್ತಕ್ಕಾಗಲ್ಲ. ವಾ ಸೈಕಿಗ ನನ್ನ ಮಗನ ಪೆಡಲ್ ಚಲೋ ಆಯ್ತು. ಓಕೆ ಗುರು, ಹೋಗಲ್ಲ, ಹೋಗೋಣ, ಹೋಗ್ಲ, ಬೇಗ ಬನ್ನಿ, ಹುಷಾರು. ಹಾಂ ಓಹೋ ಹೋ ಹೋ, ಆಟಿಟ್ಯೂಡ್ ಲೆವೆಲ್ ಸೊ ಪೆಟ್ರೋಲ್ ಲೀಕ್ ಆಗ್ತಾ ಇದೆ ನಂದು. ಬೇಗ ಇಳಿಬೇಕು ಕೆಳಗಡೆ. ಓ ದಿ ಸೈಕ್ ಸೈಕ್ ಐತಿ ಇವಾಗಿದು, ಫುಲ್ ಕ್ರೇಜಿ ಐತಿ ಈಗ. ವಾವ್ ಗುಡ್ ಎಕ್ಸ್ಪೀರಿಯನ್ಸ್ ಗುರು, ಪೆಟ್ರೋಲ್ ಎಲ್ಲ ಚೆಲ್ಕೊಂಡು. ಓ ಲಾರ್ಡ್, ಏನು ನಿನ್ನ ಕ್ರಿಯೇಷನ್ ತಿತಾಲ್ ಬತಾಲ್. ನೋಡಿ ಫುಲ್ಲು ಯಾಕೆ ಸರಿಯಾಗೈತೆ, ಯಾಕೋ ಗುರೇಸ್ತಾ ಇದೆ ಅದು. ಅಲ್ಲಿ ನೋಡಿ ಸಿಕ್ಕಾಬಿಟ್ಟೆ ಯಾಕೋ. ಓ ಕಾಡಲ್ಲಿ ಇದೀವಲ್ಲ, ಫುಲ್ಲು ಯಾಕೆ ಸಿಗುವೆ ಇಲ್ಲಿ ಬೇಜಾನು. ಒಡೆಯಾರಾಗೆ ನೋಡ್ತಾರ ನನ್ನ ಮಕ್ಕಳು ಯಾಕಗಳು ಬಿಡ್ತಾವು. ಓ ಅಷ್ಟೇ ಆಮೇಲೆ ನೋಗುತ್ತಲ್ಲ.